ప్రియాంకా, ఏ ప్రియాంకా, అది ఏం ముంజ ముంజల బుక్ కడుకొని కుదుకొంబుటాడని ఇచ్చి ఏం ఓ దెబ్బక్తాళన బా, ఎద్దు బంది కస ముద్ర నోడు బా. ఏనా తేలి ఎదుకొద్ర కత్తి, నా గండ మనకి నింగ బుక్ కడుకొని కుదుకోబక అనుకుందేనా? ఈగాగ్లే మదివి మాడ్బేకంత అనుకోండి ఏను? ಇಲ್ಲ, ನಾಳೆ ಗಂಡ ಮನೆ ಹಿಂಗ ಬುಕ್ ಕಡ್ಕೊಂಡು ಕುಂತ್ಕಾರ ಮಾಡಾಕ್ತಾರಂತ ಮಾಡ್ಯ. ನಾಳೆ ಆ ಬಸವನ್ ಮಗಳು ನಿನಕಿನ ಸಣ್ಣಕ್ಕಿ ಯಾರಾಡ್ದಾಳ? ಆಕಿ ಆಡ್ದಾಳಂತ ನಾನು ಆಡಿಬೇಕೇನು? ಕೆಲಸ ಮಾಡೋದು ಕಲಿ, ದಿವಸ 200-250 ರೂಪಾಯಿ ಕೂಲಿ ಕೊಡ್ತಾರ. ಕೆಲಸಕ್ಕೆಲ್ಲ ನೀನೇ ಹೋಗು, ಅಪ್ಪ ಕಾಲೇಜ್ಗೆ ಚಿತ್ತಿನಂದ ನಾ ಬರಲ್ಲ. ದೊಡ್ಡ ದೊಡ್ಡ ಸಾಲಿಗೆಚ್ಚ ಕೈ ಇಟ್ಟಾರೈತೆ ನಿಮ್ಮ ಅಪ್ಪ. ರೊಕ್ಕ ನೀನ್ ರೊಕ್ಕ ಇದ್ರೆ ಅಷ್ಟೇ ಕಾಲೇಜ್ಗೆ ಹೋಗ್ಬೇಕಾ? ಇಲ್ಲಿದ್ರೆ ಹೋಗಕ್ಕಾಗಲ್ಲ. ಏನು ಏನಾರು ಹೇಳಿದ್ರೆ ಅದ್ರ ಮಾತಾಡೋದೊಂದು ಸಲ ಕಲ್ಕಂದಿ ನೋಡು. ನಿಮ್ಮ ಅಪ್ಪ ಏನು ಪ್ರಧಾನ ಮಂತ್ರಿ ನೋಡು, ನೋಡಿದ ಗಟ್ಲೆ ಕರ್ಕಂತಾರ ನೀನು ಸಾಲ್ಯಾಕ ಬಂದ್ಲ ಅವ್ರು ಪ್ರಧಾನ ಮಂತ್ರಿ ಮಗಳಂತ ಕರ್ಕಂತಾರ. ಇದು ಒಳ್ಳೇದು ಮಾಡ್ಕೆ ಅಂತ ದರಿದ್ರನ್ನ ಬ್ಯಾಡ ಬ್ಯಾಡ ಅನ್ನಕ್ಕಾಗಲಿ ಗಂಟೆಗೆ ಓದಾತ ನಮ್ಮ ಅಪ್ಪ. ಅಯ್ಯಪ್ಪ ಶಿವ ಶಿವ. ಏನಾತಪ್ಪ ಹೋಗಿದ್ದ ಕೆಲಸ? ನಾಳೆಯಿಂದ ನಾ ಕಾಲೇಜ್ಗೆ ಹೋಗ್ತೀನಾ. ನಡೆವ ಒಂದಿಬ್ರು ತಾಕ ರೊಕ್ಕ ಕೇಳಿದೆ ನೀನು, ನಾಳೆ ನಾಡದ್ರಾಗ ಕೊಡ್ತೀವಿ ಅಂದಾಗ. ನಾಳಿನಿಂದ ನೀ ಕಾಲೇಜ್ಗೆ ಹೋಗು, ನಾನು ನಾಳೆ ನಾಡದ್ರಾಗ ಬಂದು ಕಟ್ಟಿ ಬರ. ಆಯ್ತಪ್ಪ. ಹೌದೌದು, ರೊಕ್ಕ ಜಗ್ಗಿ ಕಳ್ಸಿಟ್ಟಿದ್ ಕಾಲೇಜ್ಗೆ ಚಕ್ಕ. ಊರನ್ ಮಂದಿ ಬೇಸ್ ಮಾತಾಡ್ತಾರಲ್ಲ ಅವಾಗ ಗೊತ್ತಾಗತ್ ನಿನಗ. ವಯಸ್ಸಿಗೆ ಬಂದಿರೋ ಹುಡುಗಿನ ಕಾಲೇಜಿಗೆ ಕಳ್ಸಿರ ಊರನ್ ಮಂದಿ ಏನ್ ಅನ್ಗಲ್ಲ, ಅದೇನ್ ಕೋಪ ಇಲ್ಲೇ ಐತೇನ? 20-30 ಕಿಲೋಮೀಟರ್ ಐತಿ. ನಿಮ್ಮ ಅವು ಹೇಳೋದನ್ನು ಕಲೆ ಐತೆ, ಮುಂದಾಗಿದ್ದು ನೋಡಣ. ನೀನಂತೂ ಕಾಲೇಜ್ಗೆ ಹೋಗು. ಚಂದ್ರ ಎಲ್ಲಿ ಕೆಲಸಕ್ಕೂ ಇಲ್ಲನ? ಯಾಕೆ ಕೆಲಸಕ್ಕೂ ಅಂದ್ಬಿಡು ಮರೆ. ಏನಪ್ಪ ಅವಿಂದ ನಿಂದೇನು ಸುದ್ದಿ? ನಮ್ದೇನಿಲ್ಲಪ್ಪ, ನೀವೇ ಹೇಳ್ಬೇಕಲ್ಲ. ಏ ನೋಡಲ್ಲಿ ಬಸಪ್ಪನ ಮಂಗಳ ಹೆಂಗ್ ಬರಕತ್ತಾಳ? ಕೊಪ್ಪಳಕ್ಕೆ ಹೋಗಳ ಅಂತ ಕಾಲೇಜ್ ಕಲೆ ಹಾಕ. ಕೊಪ್ಪಳಕ್ಕೆ ಹೋಗ್ತಾರ ಏನು ಎಲ್ಲಾರ ಹೋಗ್ತಾರ ದೇವ್ರಿಗೆ ಗೊತ್ತಪ್ಪ. ಅಪ್ಪ ಸ್ಟೈಲ್ ನೋಡಿಕಿದ್ರೆ ತಿನ್ನಕ್ ಪುಂಡಿ ಪಲ್ಲೆ ಚಟ್ನಿ ಎಲ್ಲ ಕೊಟ್ಟಾತ ಸ್ಟೈಲ್ ಬೇರೆ ಕೇಳಿಕ್ಕಿ. ನಾವು ನೋಡಿಲ್ಲ, ಇವು ಕಾಲೇಜ್ಗೆ ಹೋಗು. ನೋಡ ನೋಡ ಹೆಂಗ್ ನೋಡ್ತಾವ ಆರ್ಗಂಡಿಲ್ಲ. ಕುದುರೆ ನಡಿಗೆ ನಡೆದ ನಡಿತಾಳಲ್ಲ ಏಕೆ ಎಲ್ಲ ಗೊತ್ತಾಗ್ತ. ಇವ್ರ ಹಣೆ ಬರ್ರಿ ಏನಂತ ಇಟ್ಟೆ ಇವ್ರ ಹಿಂಗ ನಾನು ಅವಾಗ ಬಡ್ಕಂಡೆ ಕಾಲೇಜಿಗೆ ಕಳ್ಸೋದು ಬ್ಯಾಡ ಅಂತಂದು. ಹಿಂಗ್ ನೋಡು, ಊರಾಗ ಆಗಿ ಒಂದು ಮಾತು ಮಾತಾಡ್ತಾರೆ ಕೇಳಿದೆ ನನ್ನ ಮಾತು. ನನಗೂ ಈಗ ಅನ್ಸಕತ್ತೈತಿ, ಮಂದಿ ಮಾತಾಡೋ ನೋಡಿ ಕಾಲೇಜಿಗೆ ಕಳಿಸಿ ತಪ್ಪು ಮಾಡಿದ್ವೋ ಏನಂತ. ಯಪ್ಪ ಕೊಡಿ ಇಲ್ಲಿ, ಕಣ್ ಕಾಣಲ್ಲ ಏನೇ ಇಲ್ಲ, ಕಣ್ ಕಾಣ್ತವನ್ನ ಫೋನ್ಸ್ ಅಂತ ಕುಂತ್ಕೊಂಡ್ಬಿಟ್ಟ. ಏನ ಮಾತಾಡ್ಕೊಂತ ಕುಂತಿದ್ರಿ ಇಬ್ರು? ನಾನೇನು ಮಾತಾಡಿದೆವ ಆಕೆಲ್ಲಿ ನಾನು ಇಲ್ಲಿ. ಮತ್ತೆ ನಾ ಬಂದ ಕೂಡಲೇ ಸುಮ್ಕಾಗ್ಬಿಟ್ರಲ್ಲ ಇಬ್ರು. ಯಪ್ಪ ಇವತ್ ಕಾಲೇಜ್ನಾಗ ಎಲ್ರು ಪರಿಚಯ ಮಾಡ್ಕೊಳೋದೇ ಆಗೋಯ್ತು. ಬೇರೆ ಬೇರೆ ಊರ್ಲಿದ್ದ ಬಂದಿದ್ರು, ಅವ್ರಷ್ಟ್ರು ಪರಿಚಯ ಮಾಡ್ಕೊಳಕ್ ಒಂದಿನ ಆಗೋಯ್ತು. ಯಪ್ಪ ಅವರೆಲ್ಲ ಹಾಸ್ಟೆಲ್ನಾಗ ಇರ್ತಾರೆ. ಯಪ್ಪ ನಾನು ಇನ್ನು ಸ್ವಲ್ಪ ದಿವಸ ಬಿಟ್ಟು ಹಾಸ್ಟೆಲ್ ಮಾಡ್ಸಂತನಪ್ಪ. ಹಾ ಮಾಡ್ಸನ್ ಮಾಡ್ಸನ್. ಅರೆಪ್ಪ ಬಸಪ್ಪ ಏನ ನಡೆಸಿರಿ ಅಲ್ಲ. ಏನಿಲ್ಲ ಬರ್ರಿ, ಲುಂಗಿ ಅರ್ಧತ್ತು ಒಲೆ ಕತ್ತಿದ್ದೀರಿ. ಮಗಳನೆಲ್ಲ ಕಾಲೇಜ್ ಗಿಚ್ಚಿ ಅಂತಿ ಊರ್ ತುಂಬಾ ಅದ ಸುದ್ದಿ ಐತಿ. ಹಾ ಹಚ್ಚಿವ್ರಿ, ಇಲ್ಲೇ ಕೊಪ್ಪಳದಾಗ ಹಚ್ಚಿವ್ರಿ. ಅಲ್ಲೋ ಮರೆ ಇರದ ಒಬ್ಬಕ್ ಮಗಳದಾಳ, ಅಷ್ಟು ದೂರ ಹಚ್ಚಿದ್ರೆ ಹೆಂಗ? ಏನ್ ಮಾಡದ್ರಿ, ಹೋಕ್ಕಿನಿ ಹೋಕ್ಕಿನಿ ಅಂತ ಆಟ ಹಿಡಿದು ಬಿಟ್ಲು, ಅದಕ್ಕೆ ಕಳಿಸಿದ್ವಿ. ಹೆಣ್ಣುಡ್ರನ್ನ ಹೋಗಿ ಹೋಗಿ ಅಷ್ಟು ದೂರ ಹಚ್ಚಿದ್ರೆ ಹೆಂಗಪ್ಪ? ಸಣ್ಣ ಹುಡ್ರು ಅವಕ್ಕೇನು ಗೊತ್ತಾಗತ್ತ? ನಿನಗೆ ಬುದ್ಧಿ ಇಲ್ಲ, ಮುದೇತಾದಿ
ना ओद नौकरी तक निम्ने चलो नोड़े आट हिड़ी अद्क होली अंत साल कलू निन्ंग्रे आत नोड़प हल हिड़बिड़द आके ओद्ती नौकरी तक साल कल्सबिड़ता होगा इले क्रास कल्स हिराबी मग कल्ती नोड़ हुषारीर आटाड़ूर यार हेणुमक कॉलेज कल्स्तार प्याल नहीं मन कल जन ಏನಾದರೂ ಸಾಧಿಸಬೇಕು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ನಮಗೂ ಆಸೆ ಇರುತ್ತೆ ಎಷ್ಟೋ ಜನ ಅಪ್ಪ ಅಮ್ಮಂದ್ರು ತಮ್ಮ ಮಕ್ಕಳಿಗೆ ಓದಿಸಬೇಕು ಉದ್ಯೋಗ ಕೊಡಿಸಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ನಿಮ್ಮಂತವರು ಅವರ ತಲೆಗೆ ಇಲ್ಲಿದ್ದೆಲ್ಲ ಅನುಮಾನಗಳನ್ನು ತುಂಬಿ ಹೊರಗಲ್ ಪ್ರಪಂಚ ನೋಡಲಾರಂಗ್ ಮಾಡ್ತೀರಿ ನೀವು ಇಷ್ಟು ವಯಸ್ಸಿಗೆ ಎಷ್ಟು ತಿಳ್ಕೊಂಡೆ ಅಮ್ಮ ನಿನ್ನ ಮಾತಲ್ಲೇ ಅನ್ಸುತ್ತ ಮುಂದೆ ನೀನು ಏನಾದರೂ ಸಾಧಿಸ್ತೀಯ ಅಂತ ನಾನೇನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿಬಿಡು ಕ್ಷಮಿಸೋ ಅಂತ ತಪ್ಪು ನೀವೇನ್ ಮಾಡಿಲ್ಲ ಆದ್ರೆ ಹೆಣ್ಣುಮಕ್ಕಳ ಸ್ವಾತಂತ್ರ್ಯ ಕಿತ್ತುಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಯಾವತ್ತೂ ಕ್ಷಮೆ ಇರಲ್ಲ दाड़ी नन मग यहां हूडियर नोडे जगह तंगी तिंगे ನಿಮ್ಮ ಮುಸಡಿ ನೋಡಿದ್ರೆ ಗೊತ್ತಾಗುತ್ತೆ ನೀವೆಂತಾರು ಅಂತ ದಿನ ಇಲ್ಲೇ ನಿಂತಿರ್ತಿರಲ್ಲ ಕೆಲಸ ಬಗ್ಸೆ ಏನೇ ಇಲ್ಲ ನಿಮಗೆ ನಿಮಗಂತೂ ಓದೋದು ಬರೆಯೋದು ಏನು ಬರಲ್ಲ ತಲೆ ಶಗಣಿ ತುಂಬಿಕೊಂಡೈತಿ ಓದರ್ನಲ್ಲ ಬಿಡ್ರಿ ನಿಮ್ಮಂತವ್ರು ಇರೋದ್ರಿಂದನ ಹೆಣ್ಮಕ್ಳು ಒಬ್ಬೊಬ್ಬರ ಓಡಾಡೋಕೆ ಹೆದರ್ತಿರೋದು ನಾ ಇನ್ನೊಂದ್ಸಲ ಈ ಜಾಗದಾಗ ಇದ್ದಿದ್ದು ಇಬ್ಬರನ್ನು ನೋಡಿದ್ರೆ ಹೇಳಲ್ಲ ಮಾಡಿ ತೋರಿಸ್ತೀನಿ ಥೂ ನಿಮ್ಮ ಜನ್ಮಕ್ಕಿಷ್ಟು ನಾಚಿಕೆ ಬರಬೇಕು ಹೌದು ಹೆಣ್ಣು ಮಕ್ಕಳು ಮನುಷ್ಯರೇ ಮೊದಲು ಮಾನವರು ಆನಂತರ ಬರುವುದು ಹೆಣ್ಣು ಗಂಡು ಮತ್ತು ತ್ರಿಲಿಂಗಿಗಳು ಮಾನವರೆಂದ ಮೇಲೆ ಎಲ್ಲರಿಗೂ ಸಮಾನ ಅವಕಾಶ ಸ್ವಾತಂತ್ರ್ಯ ಇರುತ್ತದೆ ಹೆಣ್ಣು ಮಕ್ಕಳು ಅದನ್ನ ಅನುಭವಿಸಲಿ ಅವರು ಅವರಾಗಿ ಬೆಳೆಯಲಿ ಅವಳ ಆಲೋಚನೆ ಅವಳ ಸ್ವತ್ತು ಸ್ವಾತಂತ್ರ್ಯ ಅವಳ ದಾರಿ ಶಿಕ್ಷಣ ಅವಳ ಸಾಧನ ಇವಿದ್ರೆ ಅವಳು ಆತ್ಮವಿಶ್ವಾಸವನ್ನು ಗಳಿಸಿ ಧೈರ್ಯದಿಂದ ಮುನ್ನಡೆಯಲು ಸಾಧ್ಯ ಅವಳು ಏನನ್ನ ಬೇಕಾದರೂ ಸಾಧಿಸುತ್ತಾಳೆ ಒಂದು ವೇಳೆ ಅವಳನ್ನು ನಿರ್ಬಂಧಿಸಿದರೆ ಅದು ಅವಳಲ್ಲಿನ ನಂಬಿಕೆಯನ್ನು ಚೀಟಿ ಹಾಕಿದಂತಾಗುತ್ತದೆ ಆತ್ಮವಿಶ್ವಾಸವನ್ನು ಹೆಣ್ಣು ಮಕ್ಕಳಲ್ಲಿ ತುಂಬಿದರೆ ಸಾಕು ಅವರು ಮುಂದೆ ಸಾಗುತ್ತಾರೆ ಒಂದು ಉತ್ತಮ ಶಾಂತಿಯುತ ಸಮಾಜವನ್ನು ಕಟ್ಟುತ್ತಾರೆ